ಎಲ್ಲೋರದ ಕೈಲಾಸನಾಥ ದೇವಾಲಯ ಕಟ್ಟಿಸಿದವರು ಯಾರು? ಎಲ್ಲೋರದ ಕೈಲಾಸನಾಥ ದೇವಾಲಯ ಕಟ್ಟಿಸಿದವ ಯಾರು? ಒಂದನೇ ಕೃಷ್ಣ, ಎರಡನೇ ಕೃಷ್ಣ, ಅಮೋಘವರ್ಷ, ನೃಪತುಂಗ, ದಂತಿ ದುರ್ಗ. ಎಲ್ಲೋರದ ಕೈಲಾಸನಾಥ ದೇವಾಲಯ ಕಟ್ಟಿಸಿದವನು ಒಂದನೇ ಕೃಷ್ಣ. ಈತ ಯಾವ ವಂಶಕ್ಕೆ ಸೇರಿದ್ದಾನೆ? ರಾಷ್ಟ್ರಕೂಟ ವಂಶಕ್ಕೆ ಸೇರಿದ್ದಾನೆ ಒಂದನೇ ಕೃಷ್ಣ. ಬಂಗಾಳದಲ್ಲಿ ನಡೆದಂತಹ ನೀಲಿ ಕೃಷಿಕರ ಹೋರಾಟದಲ್ಲಿ ಈ ಪತ್ರಿಕೆ ಮಹತ್ತರ ಪಾತ್ರವನ್ನು ವಹಿಸಿತ್ತು. ಬಂಗಾಳದಲ್ಲಿ ನಡೆದಂತಹ ನೀಲಿ ಕೃಷಿಕರ ವೇದಿಕೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದಂತಹ ಪತ್ರಿಕೆ ಯಾವುದು? ನೋಡಿ, ಅಮೃತ್ ಬಜಾರ್, ದಿ ಟ್ರಿಬ್ಯುನಲ್, ಹಿಂದೂ ಪೆಟ್ರಿಯಾಟ್, ದಿ ಬೆಂಗಾಳಿ. ಹಿಂದೂ ಪೆಟ್ರಿಯಾಟ್ ಎನ್ನುವಂತಹ ಪತ್ರಿಕೆ ಬಂಗಾಳದಲ್ಲಿ ನಡೆದ ನೀಲಿ ಕೃಷಿಕರ ಹೋರಾಟದಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿತ್ತು. ಪತ್ರಿಕೆ ಹೆಸರು ಏನು? ಹಿಂದೂ ಪೆಟ್ರಿಯಾಟ್. ದೀನ್ ಇ ಇಲಾಯಿ ಎಂಬ ಹೊಸ ಪಂಥವನ್ನು ಸ್ಥಾಪಿಸಿದವನು ಯಾರು? ದೀನ್ ಇ ಇಲಾಯಿ ಎಂಬ ಹೊಸ ಪಂಥವನ್ನು ಸ್ಥಾಪಿಸಿದವನು ಯಾರು? ಹುಮಾಯೂನ್, ಜಹಾಂಗೀರ್, ಶಹಜಾನ್, ಅಕ್ಬರ್. ದೀನ್ ಇ ಇಲಾಯಿ ಎನ್ನುವಂತಹ ಹೊಸ ಪಂಥವನ್ನು ಸ್ಥಾಪಿಸಿದವರು ಅಕ್ಬರ್. ಅಕ್ಬರ್ ಈತ ಮೊಘಲ್ ಸಾಮ್ರಾಜ್ಯದ ಅತ್ಯಂತ ಪ್ರಮುಖವಾದಂತಹ ದೊರೆ ಇಲಾಖೆ ಇತ್ತು. ಆದರೆ ಈ ದಾಗ್ ಮಹಲಿಯ ಕಾರ್ಯ ಏನು? ಕುದುರೆಗಳಿಗೆ ಮುದ್ರೆ ಹಾಕುವುದಾಗಿತ್ತು, ನಾಣ್ಯಗಳನ್ನು ಟಂಕಿಸುವ ಶಾಲೆಯಾಗಿತ್ತು, ವಸತಿ ಗೃಹಗಳನ್ನು ನೀಡುವುದಾಗಿತ್ತು, ಮೇಲಿನ ಯಾವುದೂ ಅಲ್ಲ. ಅಕ್ಬರ್ನ ಆಡಳಿತದಲ್ಲಿ ಇದ್ದಂತಹ ದಾಗ್ ಪದ್ಧತಿಯ ಪ್ರಮುಖವಾದ ಕೆಲಸ ಕುದುರೆಗಳಿಗೆ ಮುದ್ರೆಯನ್ನು ಹಾಕುವುದು. ಕುದುರೆಗಳಿಗೆ ಮುದ್ರೆಯನ್ನು ಹಾಕುವುದು ಈ ದಾಗ್ ಮಹಲಿಯ ಪ್ರಮುಖವಾದಂತಹ ಕೆಲಸ. ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆದವರು ಯಾರು? ಕ್ರಾಂತಿಕಾರಿಗಳು, ತೀವ್ರವಾದಿಗಳು, ಬ್ರಿಟಿಷರು ಯಾರು ಅಲ್ಲ. ತೀವ್ರಗಾಮಿಗಳು, ಮಂದಗಾಮಿಗಳನ್ನು ಇವರು ರಾಜಕೀಯ ಭಿಕ್ಷುಕರು ಅಂತ ಕರೀತಾರೆ. ಯಾರು? ತೀವ್ರಗಾಮಿಗಳು. ಹಾಗಾದರೆ ಮಂದಗಾಮಿಗಳಲ್ಲಿ ಪ್ರಮುಖವಾದಂತಹ ವ್ಯಕ್ತಿಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಲಾರ್ಡ್ ಕಾರ್ನ್ ವಾಲಿಸನು ಜಮೀನ್ದಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಎಲ್ಲಿಗೆ ಜಾರಿ ತಂದ? 2016 PSI ಸಿವಿಲ್ ಆ್ಯಂಡ್ ಇಂಟೆಲಿಜೆನ್ಸ್ ಒಳಗಡೆ ಕೇಳಿದಂತಹ ಪ್ರಶ್ನೆ. ಲಾರ್ಡ್ ಕಾರ್ನ್ ವಾಲಿಸನು ಜಮೀನ್ದಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಎಲ್ಲಿಗೆ ಜಾರಿ ತಂದನು? ಕೊಡಗು, ಮದ್ರಾಸ್, ಮುಂಬೈ, ಬಂಗಾಳ. ಬಂಗಾಳದಲ್ಲಿ ಲಾರ್ಡ್ ಕಾರ್ನ್ ವಾಲಿಸನು ಜಮೀನ್ದಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಜಾರಿಗೆ ತಂದನು. ವಿಶ್ವ ಹವಾಮಾನ ಸಂಸ್ಥೆ WMO ವಿಶ್ವ ಹವಾಮಾನ ಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ? ಲಂಡನ್, ಜಿನೆವಾ, ವಿಯೆನ್ನಾ, ನ್ಯೂಯಾರ್ಕ್. ವಿಶ್ವ ಹವಾಮಾನ ಸಂಸ್ಥೆಯ ಮುಖ್ಯ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ ನಾವು ವಿಶ್ವ ಹವಾಮಾನ ಸಂಸ್ಥೆಯ ಮುಖ್ಯ ಕಚೇರಿಯನ್ನು ಕಾಣಬಹುದು. ಮಹೇಶ್ ಭೂಪತಿ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಮಹೇಶ್ ಭೂಪತಿ ಕ್ರಿಕೆಟ್, ಟೆನ್ನಿಸ್, ಬಿಲಿಯರ್ಡ್ಸ್, ಹಾಕಿ. ಮಹೇಶ್ ಭೂಪತಿಯವರು ಟೆನ್ನಿಸ್ ಆಟದಲ್ಲಿ ಪ್ರಮುಖವಾದಂತಹ ವ್ಯಕ್ತಿ ಮಹೇಶ್ ಭೂಪತಿ. ಈ ಕೆಳಗಿನಲ್ಲಿ ಯಾವುದು ಜಪಾನ್ನ ರಾಜಕೀಯ ಪಕ್ಷವಲ್ಲ? ಜಪಾನಿನಂತಹ ರಾಜಕೀಯ ಪಕ್ಷ ಯಾವುದು ಅಲ್ಲ? ನಮ್ಮ ಭಾರತೀಯ ರಾಜಕೀಯ ಪಕ್ಷಗಳು ಹೇಗಿವೆಯೋ, INC, BJP, BSP, NCP ಹೇಗಿದೆಯೋ ಅದೇ ರೀತಿಯಾಗಿ ಜಪಾನ್ನಲ್ಲಿರ್ತಕ್ಕಂಥ ಕೆಲವೊಂದು ರಾಜಕೀಯ ಪಕ್ಷಗಳು ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಜಪಾನಿನ ರಾಜಕೀಯ ಪಕ್ಷವಲ್ಲ? ಸೋಷಿಯಲಿಸ್ಟ್ ಪಾರ್ಟಿ, ಗ್ರೀನ್ ಬ್ರಿಡ್ಜ್ ಪಾರ್ಟಿ, ಲಿಬರಲ್ ಡೆಮಕ್ರೆಟಿಕ್ ಪಾರ್ಟಿ, ಹವಾಮಿ ಲೀಗ್. ಸೋಷಿಯಲಿಸ್ಟಿಕ್ ಪಾರ್ಟಿ, ಗ್ರೀನ್ ಬ್ರಿಡ್ಜ್ ಪಾರ್ಟಿ, ಲಿಬರಲ್ ಡೆಮಕ್ರೆಟಿಕ್ ಪಾರ್ಟಿ, ಈ ಮೂರು ಸಮೇತ ಜಪಾನಿನ ರಾಜಕೀಯ ಪಕ್ಷ. ಹವಾಮಿ ಲೀಗ್ ಎನ್ನುವಂಥದ್ದು ಜಪಾನಿನ ರಾಜಕೀಯ ಪಕ್ಷ ಅಲ್ಲ. ಸೋಷಿಯಲಿಸ್ಟಿಕ್ ಪಾರ್ಟಿ, ಗ್ರೀನ್ ಬ್ರಿಡ್ಜ್ ಪಾರ್ಟಿ, ಲಿಬರಲ್ ಡೆಮಕ್ರೆಟಿಕ್ ಪಾರ್ಟಿ, ಈ ಮೂರು ಸಮೇತ ಜಪಾನಿನ ರಾಜಕೀಯ ಪಕ್ಷಗಳು. ಹಾಪ್ಮನ್ ಕಪ್ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಹಾಪ್ಮನ್ ಕಪ್
ಟೆನ್ನಿಸ್ ಆಟಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಕ್ರೀಡೆ ಇದು. ಹಾಪ್ಮನ್ ಕಪ್ ಎನ್ನುವಂತಹ ಟ್ರೋಫಿ ಟೆನ್ನಿಸ್ ಆಟಕ್ಕೆ ಸಂಬಂಧಿಸಿದೆ. ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಲಾರ್ಡ್ ಕಾರ್ನ್ ವಾಲಿಸ್ ಸಹಾಯಕ ಸೈನ್ಯ ಪದ್ಧತಿ, ಲಾರ್ಡ್ ಡಾಲೌಸಿ ಕಾಯಂ ಜಮೀನ್ದಾರಿ ಪದ್ಧತಿ, ಲಾರ್ಡ್ ಲಿಟ್ಟನ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ, ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆ. ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆ ಇದು ಸರಿಯಾಗಿದೆ. ಇಲ್ಲಿ ಈ ಆಪ್ಷನ್ಸ್ ಮೂರು ಸಮೇತ ತಪ್ಪಾಗಿವೆ. ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ ಸರಿಯಾದ ಉತ್ತರ. ಸಹಾಯಕ ಸೈನ್ಯ ಪದ್ಧತಿ, ಲಾರ್ಡ್ ವೆಲ್ಲೆಸ್ಲಿಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥದ್ದನ್ನ ಲಾರ್ಡ್ ಡಾಲೋಸಿ ತರ್ತಾನೆ. ಹಾಗಾದರೆ ಕಾಯಂ ಜಮೀನ್ದಾರಿ ಪದ್ಧತಿ ಯಾರು ಎನ್ನುವಂಥದ್ದನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಬಂಗಾಳ ವಿಭಜನೆ ಲಾರ್ಡ್ ಕರ್ಜನ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಲಾರ್ಡ್ ಡಾಲೋಸಿ, ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ, ಹಾಗಾದರೆ ಕಾಯಂ ಜಮೀನ್ದಾರಿ ಪದ್ಧತಿ ಯಾರು ಎಂದು ಕಾಮೆಂಟ್ ಮಾಡಿ. ನೆಕ್ಸ್ಟು, ಅಕ್ಬರನ ಆಡಳಿತ ಅವಧಿಯಲ್ಲಿ ಕಂದಾಯದ ವ್ಯವಸ್ಥೆ ಯಾರ ಕೈಯಲ್ಲಿತ್ತು? ಕಂದಾಯ ಯಾರ ಕೈಯಲ್ಲಿ ಅಕ್ಬರ್ ಕೊಟ್ಟಿದ್ದ? ಬೀರಬಲ್ಲ, ಬೈರಾಮ್ ಖಾನ್, ತೋದರಮಲ್ಲ, ಮಾನಸಿಂಗ್. ಅಕ್ಬರನ ಕಂದಾಯ ಮಂತ್ರಿ ಈ ರಾಜ ತೋಡರಮಲ್ಲ. ರಾಜ ತೋಡರಮಲ್ಲನ ಕೈಯಲ್ಲಿ ಅಕ್ಬರ್ ಕಂದಾಯದ ವ್ಯವಸ್ಥೆಯನ್ನು ತೋಡರಮಲ್ಲನಿಗೆ ವಹಿಸಿದ್ದ. ಅಂಡ್ ಟು ದಿ ಲಾಸ್ಟ್ ಇದು ಯಾರ ಕೃತಿ? ಅಂಡ್ ಟು ದಿ ಲಾಸ್ಟ್ ಎನ್ನುವಂತಹ ಕೃತಿ ಈತ ಜಾನ್ ರಸ್ಕಿನ್ ಬರೆದಿದ್ದು. ಈ ಕೃತಿ ಮಹಾತ್ಮ ಗಾಂಧೀಜಿಯವರು ಇನ್ಸ್ಪಿರೇಷನ್ ಆಗಿರತಕ್ಕಂಥ ಒಂದು ಪ್ರಮುಖವಾದ ಕೃತಿ. ಯಾವುದು? ಜಾನ್ ರಸ್ಕಿನ್ ಅವರು ಬರೆದ ಅಂಡ್ ಟು ದಿ ಲಾಸ್ಟ್. ನದಿಮುಖಜ ಭೂಮಿ ಮತ್ತು ನದಿ ಹಳವೆಗಳಲ್ಲಿ ಮಾತ್ರ ಕಂಡುಬರುವಂತಹ ಸಸ್ಯವರ್ಗ ಯಾವುದು? ನದಿಮುಖಜ ಭೂಮಿ ಮತ್ತು ನದಿ ಹಳವೆಗಳಲ್ಲಿ ಆಲ್ಫೆನ್ ಸಸ್ಯವರ್ಗ, ನಿತ್ಯ ಹರಿದ್ರೋಣ ಸಸ್ಯವರ್ಗ, ಮ್ಯಾಂಗ್ರೋವ್ ಸಸ್ಯವರ್ಗ, ಎಲೆ ಉದುರುವಂತಹ ಮಾನ್ಸೂನ್. ನದಿಮುಖಜ ಭೂಮಿ ಮತ್ತು ನದಿ ಹಳವಿಯಲ್ಲಿ ಮಾತ್ರ ಕಂಡುಬರುವಂತಹ ಸಸ್ಯವರ್ಗ ಇದು ಮ್ಯಾಂಗ್ರೋವ್ ಸಸ್ಯವರ್ಗ. ಇದು ನದಿಯ ಅಳವಿಯಲ್ಲಿ ಕಂಡುಬರತಕ್ಕಂಥ ಒಂದು ಪ್ರಮುಖವಾದ ಸಸ್ಯವರ್ಗ. ಮ್ಯಾಂಗ್ರೋವ್ ಸಸ್ಯವರ್ಗ ಹೆಚ್ಚಾಗಿ ಕಂಡುಬರುವುದು ನಮ್ಮ ಭಾರತ ದೇಶದಲ್ಲಿ. ಈ ಪಶ್ಚಿಮ ಬಂಗಾಳದಲ್ಲಿ ನಾವು ಈ ಮ್ಯಾಂಗ್ರೋವ್ ಸಸ್ಯವರ್ಗವನ್ನು ನಾವು ಕಾಣುತ್ತೇವೆ. ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಯೋಜನೆ ಯಾವುದು? ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಯೋಜನೆ ಇದಾಗಿದೆ. ತುಂಗಭದ್ರಾ, ಕಾಳಿ, ಕೃಷ್ಣ ಮೇಲ್ದಂಡೆ, ಶಿವನ ಸಮುದ್ರ. ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂದರೆ ಕೃಷ್ಣ ಮೇಲ್ದಂಡೆ ಯೋಜನೆ. ಕೃಷ್ಣಾ ನದಿಗೆ ಇರ್ತಕ್ಕಂತಹ ಪ್ರಮುಖ ಉಪನದಿಗಳ ಮೇಲೆ ಅನೇಕ ಡ್ಯಾಮ್ಗಳನ್ನು ನಿರ್ಮಿಸಲಾಯಿತು. ಹಾಗಾದರೆ ಈ ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳೆಂದರೆ ಭೀಮಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ, ಇವೆಲ್ಲ ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು. ಇದು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಜಂಟಿ ಯೋಜನೆಯಾಗಿದೆ. ಹಿರಾಕುಡ್ ಯೋಜನೆ, ಬಕ್ರಾನಂಗಲ್ ಯೋಜನೆ, ದಾಮೋದರ್ ಯೋಜನೆ, ಕೋಸಿ ಯೋಜನೆ, ಭಾರತ ಮತ್ತು ನೇಪಾಳದ ರಾಷ್ಟ್ರಗಳ ಜಂಟಿ ಯೋಜನೆ ಕೋಸಿ ಯೋಜನೆ. ಇದು ಕೋಸಿ ನದಿಗೆ ಸಂಬಂಧಪಟ್ಟಿದ್ದು. ಕೋಸಿ ಯೋಜನೆ ಭಾರತ ಮತ್ತು ನೇಪಾಳದ ಜಂಟಿ ಯೋಜನೆ. ಇವು ನಾರಿನ ಬೆಳೆಗಳಾಗಿವೆ. ನಾರಿನ ಬೆಳೆಗಳು ಯಾವುವು ಅಂತ, ಹತ್ತಿ ಹೊಗೆಸೊಪ್ಪು, ಸೆಣಬು ಹೊಗೆಸೊಪ್ಪು, ಹತ್ತಿ ಸೆಣಬು, ಸೆಣಬು ಮತ್ತು ಕಾಫಿ. ನೋಡಿ, ಹತ್ತಿ ಮತ್ತು ಸೆಣಬು ಇವು ನಾರಿನ ಬೆಳೆಗಳು. ಹತ್ತಿ ನಾರು ಬಟ್ಟು ಹೊಗೆಸೊಪ್ಪು ಅಲ್ಲ. ಇಲ್ಲಿ ಸೆಣಬು ನಾರು ಹೊಗೆಸೊಪ್ಪು ಅಲ್ಲ. ಇಲ್ಲಿ ಸೆಣಬು ನಾರು ಕಾಫಿ ಅಲ್ಲ. ಇದು ತೋಟಗಾರಿಕೆ ಬೆಳೆ ಆಯಿತು. ಹೀಗಾಗಿ ಸರಿಯಾದ ಉತ್ತರ ಅಂದರೆ ಹತ್ತಿ ಮತ್ತು ಸೆಣಬು ಇವೆರಡೂ ಸಮೇತ ನಾರಿನ ಬೆಳೆಗಳು. ಕಚ್ ಕಾರಿಯಲ್ಲಿರುವ ಬಂದರು ಕಾಂಡ್ಲವಾದರೆ, ಇದು ಗುಜರಾತ್ನಲ್ಲಿ ರಾನ್ ಆಫ್ ಕಚ್ ಅಂತ ಕಾಣ್ತೀವಿ. ಈ ಕಚ್ ಕಾರಿಯಲ್ಲಿ ನಾವು ಕಾಂಡ್ಲ ಬಂದರಿದ್ದರೆ ಜವಾರಿ ಕೊಲ್ಲಿಯಲ್ಲಿರುವ ಬಂದರು ಯಾವುದು? ಜವಾರಿ ಕೊಲ್ಲಿಯಲ್ಲಿರ್ತಕ್ಕ ಬಂದರು ಯಾವುದು? ನವಮಂಗಳೂರು, ಮರ್ಮಗೋವಾ, ತೂತುಕುಡಿ, ಕೊಚ್ಚಿ. ಗೋವಾದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖವಾದ ಕೊಲ್ಲಿ ಇದು ಜವಾರ್ ಅಂತ. ಈ ಜವಾರಿಯಲ್ಲಿ ಈ ಮರ್ಮಗೋವಾ ಬಂದರನ್ನು ನಾವು ಕಾಣುತ್ತೇವೆ. ರಾನ್ ಆಫ್ ಕಚ್ಚಲ್ಲಿ ನಾವು ಕಾಂಡ್ಲಾ ಕಾಣ್ತೇವೆ, ಜವಾರಿಯಲ್ಲಿ ಮರ್ಮಗೋವಾ ಕಾಣ್ತೇವೆ. ಇದು ಗುಜರಾತಿಂದು, ಇದು ಗೋವಾ ರಾಜ್ಯದ್ದು.
ಭಾರತವು ಈ ಕೆಳಗಿನ ಯಾವ ರಾಷ್ಟ್ರದೊಂದಿಗೆ ಭೂಗಡಿಯನ್ನು ಹೊಂದಿಲ್ಲ? ಭೂಗಡಿಯನ್ನು ಹೊಂದಿಲ್ಲ: ಶ್ರೀಲಂಕಾ, ನೇಪಾಳ, ಪಾಕಿಸ್ತಾನ, ಮಯನ್ಮಾರ್ ಅಥವಾ ಮಯನ್ಮಾರ್ನ ಹಳೆಯ ಹೆಸರು ಬರ್ಮಾ. ಭಾರತ ದೇಶವು ನೇಪಾಳ, ಪಾಕಿಸ್ತಾನ ಮತ್ತು ಮಯನ್ಮಾರ್ ಜೊತೆಗೆ ಭೂಗಡಿಯನ್ನು ಹಂಚಿಕೊಂಡಿದೆ, ಆದರೆ ಶ್ರೀಲಂಕಾದ ಜೊತೆಗೆ ಭೂಗಡಿಯನ್ನು ಹಂಚಿಕೊಂಡಿಲ್ಲ. ಶ್ರೀಲಂಕಾದ ಜೊತೆಗೆ ಭಾರತವು ಜಲಗಡಿಯನ್ನು ಹಂಚಿಕೊಂಡಿದೆ. ಶ್ರೀಲಂಕಾದ ಜೊತೆಗೆ ಭಾರತವು ಜಲಗಡಿಯನ್ನು ಹಂಚಿಕೊಂಡಿದೆ. ಹಿಮಾಲಯ ಪರ್ವತವು ಇಲ್ಲಿಂದ ಆರಂಭವಾಗಿ ಅರುಣಾಚಲದವರೆಗೆ ಹಬ್ಬಿದೆ. ಅಂದರೆ ಹಿಮಾಚಲ ಪ್ರದೇಶವು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಅರುಣಾಚಲದವರೆಗೆ ಹೋಗಿದೆ? ಪಾಮೀರ್ ಗ್ರಂಥಿಯಿಂದ ಅರುಣಾಚಲ ಪ್ರದೇಶದವರೆಗೂ ಅಥವಾ ನಾಗಾಲ್ಯಾಂಡಿಂದ ಅರುಣಾಚಲ ಪ್ರದೇಶದವರೆಗೂ, ಕೈಲಾಸ ಪರ್ವತದಿಂದ ಅರುಣಾಚಲ ಪ್ರದೇಶದವರೆಗೂ ಅಥವಾ ಬದ್ರಿನಾಥ್ನಿಂದ ಅರುಣಾಚಲ ಪ್ರದೇಶವು? ಹಿಮಾಲಯ ಪರ್ವತವು ಪಾಮೀರ್ ಗ್ರಂಥಿಯಿಂದ, ಹಿಮಾಲಯ ಪರ್ವತವು ಈ ಪಾಮೀರ್ ಗ್ರಂಥಿಯಿಂದ ಅರುಣಾಚಲ ಪ್ರದೇಶದವರೆಗೆ ಸಮೇತ ಈ ಹಿಮಾಲಯ ಪರ್ವತವು ಹರಡಿದೆ. ಪಾಮೀರ್ ಗ್ರಂಥಿಯಿಂದ ಅರುಣಾಚಲ ಪ್ರದೇಶ. ರಾತ್ರಿ ವೇಳೆ ಅತಿ ಪ್ರಕಾಶಮಾನವಾದಂತಹ ನಕ್ಷತ್ರ ಯಾವುದು? ಕೆಪೆಲ್ಲೆ, ವೇಗಾ, ಕ್ಯಾನೋಫಸ್, ಸೀರಿಯಸ್. ಸೀರಿಯಸ್ ಎನ್ನುವಂಥದ್ದು ಅತ್ಯಂತ ಪ್ರಕಾಶಮಾನವಾದಂತಹ ನಕ್ಷತ್ರ, ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ. ನಮಗೆ ನಕ್ಷತ್ರಕ್ಕೂ ಮತ್ತು ಗ್ರಹಗಳಿಗೂ ವ್ಯತ್ಯಾಸ ಗೊತ್ತಿರಬೇಕು. ರಾತ್ರಿ ವೇಳೆ ಅತ್ಯಂತ ಪ್ರಕಾಶಮಾನವಾದಂತಹ ಗ್ರಹ ಅಂತ ಕೇಳಿದರೆ ಅದು ಶುಕ್ರ. ರಾತ್ರಿ ವೇಳೆ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಕೇಳಿದರೆ ಸೀರಿಯಸ್. ಸೀರಿಯಸ್ ಎನ್ನುವಂಥದ್ದು ನಕ್ಷತ್ರ, ಶುಕ್ರ ಎನ್ನುವಂಥದ್ದು ಗ್ರಹ. ನಮ್ಮ ಸೌರವ್ಯೂಹದಲ್ಲಿ ನಾವು 8 ಗ್ರಹಗಳನ್ನು ಕಾಣುತ್ತೇವೆ. ಅದರಲ್ಲಿ ಅತ್ಯಂತ ದೊಡ್ಡದಾದ ಗ್ರಹ ಗುರುಗ್ರಹ, ಅತ್ಯಂತ ಚಿಕ್ಕದಾದ ಗ್ರಹ ಬುಧಗ್ರಹ, ಅತ್ಯಂತ ಪ್ರಕಾಶಮಾನವಾದ ಗ್ರಹ ಅಂದರೆ ಅದು ಶುಕ್ರಗ್ರಹ. ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಯಾರು? ಸರ್ದಾರ್ ಪಟೇಲ್ರು, ಅಂಬೇಡ್ಕರ್, ರಾಜೇಂದ್ರ ಪ್ರಸಾದ್, ಜವಹರ್ಲಾಲ್ ನೆಹರು. ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಡಾಕ್ಟರ್ B.R. ಅಂಬೇಡ್ಕರ್. ಇವರು ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ವ್ಯಕ್ತಿ. ಯಾರು? ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ. ನಮ್ಮ ಸಂವಿಧಾನ ಜಾರಿಗೆ ಬಂದಂತಹ ವರ್ಷ ಯಾವುದು? ಸಂವಿಧಾನ ಜಾರಿಗೆ ಬಂದಿದ್ದು ಜನವರಿ 26, 1950, ನವಂಬರ್ 26, 1949, ಆಗಸ್ಟ್ 25, 1947, ಆಗಸ್ಟ್ 15, 1950. ಸಂವಿಧಾನ ಜಾರಿಗೆ ಬಂದ ವರ್ಷ ಜನವರಿ 26, 1950. ಸಂವಿಧಾನವನ್ನು ನಾವು ಅಡಾಪ್ಷನ್ ಮಾಡ್ಕೊಂಡಿದ್ದು ಅಂದರೆ ನವಂಬರ್ 26, 1949. ಆದರೆ ಸಂವಿಧಾನ ಜಾರಿಗೆ ಬಂದಿದ್ದು ಜನವರಿ 26, 1950. ಪ್ರಶ್ನೆಯನ್ನು ಕೇಳಿದರೆ ಎರಡು ಆನ್ಸರ್ ಬರ್ತವೆ. ಇದಕ್ಕೂ ಈ ಥರ ಸಂವಿಧಾನ ಯಾವಾಗ ಜಾರಿಗೆ ಬಂತು ಅಂದರೆ ಜನವರಿ 26, 1950. ಸಂವಿಧಾನ ಏನು ಅಡಾಪ್ಷನ್ ಮಾಡ್ಕೊಂಡಿದ್ದು ಕೇಳಿದರೆ ನವಂಬರ್ 26, 1949. ಪಾಕ್ ಆಕ್ರಮಿತ ಪ್ರದೇಶ POK ಅಂತ ಕರಿತೀವಲ್ಲ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ, ಈ ಪಾಕ್ ಆಕ್ರಮಿತ ಪ್ರದೇಶ ಎಂದು ಈಗಲೂ ಕರೆಯಲ್ಪಡುವಂತಹ ಪ್ರದೇಶ ಯಾವುದು? ಕಾಶ್ಮೀರದ ಈಶಾನ್ಯ ಭಾಗ, ಕಾಶ್ಮೀರದ ಆಗ್ನೇಯ ಭಾಗ, ಕಾಶ್ಮೀರದ ವಾಯುವ್ಯ ಭಾಗ, ಕಾಶ್ಮೀರದ ನೈಋತ್ಯ ಭಾಗ. ನಾವು ಕಾಶ್ಮೀರದ ವಾಯುವ್ಯ ಭಾಗವನ್ನು ನಾವು POK ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ನಾವು ಕರಿತೇವೆ. ಅದು ಕಾಶ್ಮೀರದ ವಾಯುವ್ಯ ಭಾಗವನ್ನು. ಭಾರತ ಒಕ್ಕೂಟದಲ್ಲಿ ವಿಲೀನಗೊಳ್ಳಲು ಪ್ರತಿರೋಧ ತೋರಿಸಿದಂತಹ ಸಂಸ್ಥಾನ ಯಾವುದು? ಜೂನಾಗಢ, ಹೈದರಾಬಾದ್, ಜಮ್ಮು ಕಾಶ್ಮೀರ, ಎಲ್ಲವೂ ಸರಿ. ವಿಲೀನ ಆಗಕ್ಕೆ ಆಸಕ್ತಿಯನ್ನು ತೋರಿಸದೇ ಇರತಕ್ಕಂಥ ಸಂಸ್ಥಾನಗಳು ಮೇಲಿನ ಎಲ್ಲವು: ಜೂನಾಗಢ, ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ. ಎಲ್ಲ ಸಂಸ್ಥಾನಗಳು ಭಾರತದಲ್ಲಿ ಸೇರಿದಾಗ ಈ 3 ಸಂಸ್ಥಾನಗಳು ಭಾರತವನ್ನು ಸೇರಲು ಅಥವಾ ಪಾಕಿಸ್ತಾನವನ್ನು ಸೇರಲು ಇವು ವಿರೋಧವನ್ನು ವ್ಯಕ್ತಪಡಿಸ್ತವೆ. ಕೊನೆಗೆ ಲಾಸ್ಟಿಗೆ ಭಾರತವನ್ನು ಸೇರ್ತವೆ. ಗೆಳೆಯರೇ, ಶಿಕ್ಷಣ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿಣಮಿಸಿದಂತಹ ಸಂವಿಧಾನದ ವಿಧಿ ಯಾವುದು? ನಲವತ್ತೆರಡನೇ ವಿಧಿ, 21ನೇ ವಿಧಿ, 41ನೇ ವಿಧಿ, 93ನೇ ವಿಧಿ. ಈ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುತ್ತೇನೆ.
ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಪ್ರತಿನಿತ್ಯ ನಮ್ಮ ವಿಡಿಯೋಗಳನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇನ್ನಿತರ ನಮ್ಮ ಲೇಟೆಸ್ಟ್ ವಿಡಿಯೋಗಳನ್ನು ವೀಕ್ಷಿಸಲು ಪ್ಲೇಲಿಸ್ಟನ್ನು ಒಮ್ಮೆ ನೋಡಿ. ಎಕ್ಸಾಮ್ ವೇದ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿದ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ಧನ್ಯವಾದಗಳು.